ಹಲೋ ಸ್ನೇಹಿತರೆ, ಸಾಫ್ಟ್ವೇರ್ ಕಂಪ್ಯೂಟರ್ ಅಕಾಡೆಮಿ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವೀಗ ಸೌರಮಾಸಗಳು ಅಥವಾ ದ್ವಾದಶ ರಾಶಿಗಳನ್ನು ತಿಳ್ಕೊಳ್ತಾ ಹೋಗೋಣ. ನಾವು ಭೂಮಿಯ ಮೇಲೆ ನಿಂತು ಸೂರ್ಯನನ್ನು ಗಮನಿಸಿದಾಗ ಸೂರ್ಯ ಚಲಿಸಿದಂತೆ ಕಾಣುತ್ತಾನೆ. ಸೂರ್ಯನು ಹಾದು ಹೋಗುವ ದಾರಿಯಲ್ಲಿ ಅನೇಕ ನಕ್ಷತ್ರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಕ್ಷತ್ರಗಳನ್ನು 12 ರಾಶಿಗಳನ್ನಾಗಿ, ಅಂದರೆ 12 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಆ ನಕ್ಷತ್ರಗಳ ಗುಂಪುಗಳನ್ನು ನಾವು ನಕ್ಷತ್ರಗಳ ರಾಶಿಗಳು ಅಥವಾ ರಾಶಿಗಳು ಎಂದು ಕರೆಯುತ್ತೇವೆ. ಆ ರಾಶಿಗಳ ಹೆಸರುಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೆಯ ರಾಶಿಯ ಹೆಸರು ಮೇಷ, ಎರಡನೆಯದು ವೃಷಭ, ಮೂರನೆಯದು ಮಿಥುನ, ನಾಲ್ಕನೆಯ ರಾಶಿಯ ಹೆಸರು ಕರ್ಕಾಟಕ, ಐದನೆಯದು ಸಿಂಹ, ಆರನೆಯ ರಾಶಿಯ ಹೆಸರು ಕನ್ಯಾ, ಏಳನೇ ರಾಶಿಯ ಹೆಸರು ತುಲಾ, ಎಂಟನೇ ರಾಶಿಯ ಹೆಸರು ವೃಶ್ಚಿಕ, ಒಂಬತ್ತನೇ ರಾಶಿಯ ಹೆಸರು ಧನಸ್ಸು, ಹತ್ತನೇ ರಾಶಿಯ ಹೆಸರು ಮಕರ, ಹನ್ನೊಂದನೇ ರಾಶಿಯ ಹೆಸರು ಕುಂಭ, ಹನ್ನೆರಡನೇ ರಾಶಿಯ ಹೆಸರು ಮೀನ. ಹೀಗೆ ಸೂರ್ಯನು ಚಲಿಸಿದಂತೆ ಭಾಸವಾಗುವ ಹಾದಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳನ್ನು 12 ಗುಂಪುಗಳನ್ನಾಗಿ, ಅಂದರೆ 12 ರಾಶಿಗಳ ಗುಂಪುಗಳನ್ನಾಗಿ ಮಾಡಲಾಗಿದೆ. ಆ ರಾಶಿಗಳ ಹೆಸರನ್ನು ಮತ್ತೊಮ್ಮೆ ತಿಳ್ಕೊಳ್ಳೋದಾದರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನೀವು ಈ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.